ಪವಿತ್ರ ಗೌಡ ಸರಿಯಾಗಿ ಊಟ ನಿದ್ದೆ ಮಾಡ್ತಿಲ್ವ? ಕೈದಿಗಳಿಗೆ ನಂಬರ್ ಕೊಡಲಿರುವ ಜೈಲಾಧಿಕಾರಿ. ವೈಫೈ ಲೈಫ್ ಲೀಡ್ ಮಾಡಿದ್ದ ಪವಿತ್ರ ಈಗ ಜೈಲು ಹಕ್ಕಿ. ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ಅವರನ್ನ ಇದೀಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಈ ರೀತಿ ಪರಪ್ಪನ ಅಗ್ರಹಾರಕ್ಕೆ ಹೋಗ್ಬೇಕಾದ್ರೆ ರಾತ್ರಿ ಸ್ವಲ್ಪ ತಡ ಆಗಿದೆ. ಹೀಗಾಗಿ ಜೈಲಾಧಿಕಾರಿ ಅವರಿಗೆ ವಿಚಾರಣಾಧೀನ ಕೈದಿಗಳಿಗೆ ನಂಬರ್ ಏನು ಕೊಡ್ತಾರೆ ಆ ನಂಬರ್ ಅನ್ನು ಕೊಡಬೇಕಾದ್ರೆ ಕೊಂಚ ಲೇಟ್ ಆಗಿದೆ. ಇದಾದ ನಂತರ ಪವಿತ್ರ ಗೌಡ ಸರಿಯಾಗಿ ಊಟ ಮಾಡದೆ ನಿದ್ದೆ ಮಾಡದೆ ಚಡಪಡಿಸ್ತಾ ಇದ್ದಾರಂತೆ ಜೈಲಿನಲ್ಲಿ. ಅವರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ವಂತೆ. ಗಂಟೆಗೊಂದ್ಸಾರಿ ಎದ್ದು ಕೂತದೇನು ಯೋಚನೆ ಮಾಡ್ತಾ ಇದ್ದಾರಂತೆ. ಹೀಗಾಗಿ ಪವಿತ್ರ ಗೌಡ ಹೈಫೈ ಲೈಫ್ ಲೀಡ್ ಮಾಡಿ ಅಭ್ಯಾಸ ಇದ್ದಂತಹ ಹೆಣ್ಣು ಮಗಳು ಜೈಲಲ್ಲಿ ನಿದ್ದೆ ಬರ್ತಾ ಇಲ್ಲ ಅಂತ ಮಾತನಾಡ್ಕೊಳ್ತಾ ಇದ್ದಾರೆ. ರಾತ್ರಿ 11 ಗಂಟೆ ಸುಮಾರಿಗೆ ಪವಿತ್ರ ನಿದ್ದೆಗೆ ಜಾರಿದ್ರಂತೆ. ಸರಿಯಾಗಿ ನಿದ್ರೆ ಮಾಡದೆ ಆಗಾಗ ಎದ್ದು ಕುಳಿತು ಪವಿತ್ರ ಗೌಡ ಯೋಚನೆ ಮಾಡ್ತಾ ಇದ್ರಂತೆ. ಹೈಫೈ ಲೈಫ್ ಲೀಡ್ ಮಾಡಿದ್ದ ಪವಿತ್ರ ಗೌಡ ಜೈಲು ಹಕ್ಕಿಯಾಗಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ನಟಿ ಪವಿತ್ರ ಗೌಡ ಜೈಲು ಪಾಲಾಗಿರುವುದು ತಮಗೆಲ್ಲಾಗುತ್ತಿದೆ. ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರುವ ಪವಿತ್ರ ಗೌಡ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಈಗ June 20 ಪೊಲೀಸ್ ಕಸ್ಟಡಿ ಅಂತ್ಯವಾಗಿತ್ತು. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಅವರು ಸರಿಯಾಗಿ ಊಟ ನಿದ್ರೆ ಮಾಡದೆ ಚಡಪಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪವಿತ್ರ ಗೌಡ, ಪವನ್, ರಾಘವೇಂದ್ರ, ನಂದೀಶ್ ಜೊತೆಗೆ ಜಗದೀಶ್, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ್, ದೀಪಕ್ ಜೊತೆಗೆ ಕೇಶವ್, ರವಿ, ಕಾರ್ತಿಕ್ ಜೈಲು ಪಾಲಾಗಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಿ ಗ್ಯಾಂಗ್ 1 ದಿನ ಕಾಲ ಕಳೆದಿದೆ. ಪವಿತ್ರ ಗೌಡಗೆ ಜೈಲಿನಲ್ಲೂ ಕೂಡ ಡಿ ಬ್ಯಾರಕ್ ಕೊಠಡಿ ನೀಡಲಾಗಿದೆ. ಇನ್ನು ಉಳಿದ ಆರೋಪಿಗಳು ಜೈಲಿನ ಕ್ವಾರಂಟೈನ್ ದ್ವಾರಕ್ಕೆ ಶಿಫ್ಟ್ ಆಗಿದ್ದಾರೆ. ನಿನ್ನೆ ಜೈಲಿಗೆ ಆರೋಪಿಗಳು ರಾತ್ರಿ ತಡವಾಗಿ ಆಗಮಿಸಿದ ಹಿನ್ನೆಲೆಯಲ್ಲಿ ಇಂದು ಎಲ್ಲ ಆರೋಪಿಗಳಿಗೆ ವಿಚಾರಣಾಧೀನ ಕೈದಿ ನಂಬರ್ಗಳನ್ನು ಜೈಲಾಧಿಕಾರಿಗಳು 10 ಗಂಟೆ ಬಳಿಕ ನೀಡಲಿದ್ದಾರೆ. ರಾತ್ರಿ 11 ಗಂಟೆಯ ಸುಮಾರಿಗೆ ಪವಿತ್ರ ನಿದ್ದೆಗೆ ಜಾರಿದ್ರು. ಆ ಹೊತ್ತಿನಲ್ಲಿ ಸರಿಯಾಗಿ ನಿದ್ದೆ ಮಾಡದೆ ಯೋಚನೆ ಮಾಡ್ಕೊಂಡು ಕೂತಿದ್ರಂತೆ. ಈಗ ಜೈಲಿನ ಸಿಬ್ಬಂದಿ ನೀಡಿದ ಕಾಫಿಯನ್ನು ಪವಿತ್ರ ಕುಡಿದಿದ್ದಾರೆ. ಕಾಫಿ ಕುಡಿದು ಬಳಿಕ ನ್ಯೂಸ್ ಪೇಪರ್ ಓದಿದ್ರು. ಪವಿತ್ರ ಜೈಲಿನ ಮೆನುವಿನಂತೆ ಕೈದಿಗಳಿಗೆ ಉಪ್ಪಿಟ್ಟು ನೀಡಲಿದ್ದಾರೆ ಜೈಲು ಸಿಬ್ಬಂದಿ. ಇಂದು ಡಿ ಗ್ಯಾಂಗ್ ಪಟಾಲಂ ಕೂಡ ಜೈಲೂಟ ಸವಿಯಲಿದ್ದಾರೆ ಅನ್ನೋದು ಒಂದು ರೀತಿ ಹೊಸ ವಿಚಾರ ಅಂತ ಹೇಳಬಹುದು. ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ ಕುಟುಂಬಸ್ಥರು ಭೇಟಿಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಪವಿತ್ರ ಗೌಡ ಮಗಳು ಮತ್ತು ತಾಯಿ ಭೇಟಿಯಾಗುವ ಸಾಧ್ಯತೆ ಇದೆ. ಇನ್ನು ನಿನ್ನೆ ಕೋರ್ಟ್ನಲ್ಲಿ ವಿಚಾರಣೆ ಮುಗಿಸಿ ಪವಿತ್ರ ಪೊಲೀಸ್ ವ್ಯಾನ್ ಹತ್ತಿದಾಗ ಅವರನ್ನ ನೋಡೋದಕ್ಕೆ ಪುತ್ರಿ ಖುಷಿ ಗೌಡ ಆಗಮಿಸಿದ್ರು. ಇನ್ನು ನೂಕುನುಗ್ಗಲಿನ ನಡುವೆ ತಾಯಿ ಜೊತೆ ಮಾತನಾಡಲು ಖುಷಿ ಗೌಡ ಹರಸಾಹಸವನ್ನ ಪಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಇನ್ನು ಪವಿತ್ರ ಗೌಡ ಅವರ ಕುಟುಂಬದ ಇತರೆ ಸದಸ್ಯರು ಕೂಡ ಪೊಲೀಸ್ ವ್ಯಾನ್ನ ಪಕ್ಕದಲ್ಲಿ ನಿಂತು ಮಾತನಾಡಿದ್ರು.